ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನನಗೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕಾಗಿದೆ, ಪ್ರತಿ ತಿಂಗಳು 10-15 ಸಾವಿರ ರೂಪಾಯಿ ಯಾವ ರೀತಿಯಾಗಿ ದುಡಿಬಹುದು ಸರ್, ದುಡಿಯುವಂತ ವಿಧಾನಗಳು ಏನಾದ್ರು ಅದಾವ ಅಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಹಂಗಾಗಿ ಇವತ್ತು ಯಾಕಂದ್ರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಾವೇನ್ ಮಾಡ್ತೀವಿ, ಇವತ್ತು ಆನ್ಲೈನ್ ಒಳಗ ಏನಾದ್ರು ಒಂದು ಖರೀದಿಯನ್ನ ಮಾಡ್ತೀವಿ. ಅಂದ್ರೆ ಇವತ್ತು ಅಮೆಜಾನ್ ಆಪ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇನ್ನಿತರ ಬಹಳಷ್ಟು ಒಂದು ಶಾಪಿಂಗ್ ಆಪ್ಸ್ ಗಳನ್ನ ಇದಾವೆ. ಅದರ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತು ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡ್ಕೋತೀವಿ. ಅವೇ ವಸ್ತುಗಳನ್ನ ನೀವು ಒಂದು ಅಮೆಜಾನ್ ಆಪ್ ಮೂಲಕ ನೀವು ಅಮೆಜಾನ್ ಆಪ್ ಮೂಲಕ ಹಣ ಸಂಪಾದನೆ ಮಾಡಬಹುದು. ಯಾಕಂದ್ರೆ ಎಲ್ಲರ ಮೊಬೈಲ್ ಗಳಲ್ಲೂ ಕೂಡ ಅಮೆಜಾನ್ ಆಪ್ ಇರುತ್ತೆ, ಹೌದಿಲ್ಲ ರೀ? ಆ ಒಂದು ಅಮೆಜಾನ್ ಆಪ್ ಮುಖಾಂತರ ನಮ್ಗೆ ಏನ್ ಬೇಕಾಗ್ತದೆ ಎಲ್ಲವನ್ನು ಕೂಡ ನಾವು ಖರೀದಿ ಮಾಡ್ಕೋತೀವಿ. ಖರೀದಿ ಮಾಡಿದ ನಂತರ ನಾವೇನ್ ಮಾಡ್ತೀವಿ, ಅದನ್ನ ಬಳಕೆ ಮಾಡ್ತೀವಿ. ಯಾಕಂದ್ರೆ ಖರೀದಿ ಮಾಡಿದ ನಂತರ 4 ಮಂದಿ ಹೇಳ್ತೀವಿ, ನೋಡಿದ್ದು ಅಮೆಜಾನ್ ಒಳಗೆ ತರಿಸ್ಕೊಂಡಿದ್ದೆ, ಎಡ್ ಚಂದ ಬಂತು, ಭಾರಿ ಚಂದ ಕ್ವಾಲಿಟಿ ಅದ ಅಂತೇಳಿ. ಹೌದು, ಬರೀ ನಾವು 4 ಮಂದಿಗೆ ಅನ್ಕೋತೀವಿ, ಬಟ್ ಇವತ್ತು ಹಂಗಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಅಮೆಜಾನ್ ಒಂದು ಆಪ್ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಹಣ ಸಂಪಾದನೆಯನ್ನ ಮಾಡಬಹುದು. ಆದ್ರೆ ಇವತ್ತು ಹಂಗಲ್ಲ, ಅಮೆಜಾನ್ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ನಾವು ನೋಡ್ತೀವಿ. ಅದರ ಮುಖಾಂತರ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು 10-15 ಸಾವಿರ ರೂಪಾಯಿ ಸಂಪಾದನೆಯನ್ನ ಮಾಡಬಹುದು. ಯಾವ ರೀತಿಯಾಗಿ ಮಾಡಬಹುದು, ಯಾಕಂದ್ರೆ ನಾನು ಮಾಡ್ತಾ ಇದೀನಿ, ಹಾಗಾಗಿ ನಿಮ್ಗೆ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾಡಬಹುದು, ಯಾಕಂದ್ರೆ ಈಗ ನಾವು ಏನಾದ್ರೂ ಒಂದು ವಸ್ತುವನ್ನ ಮಾರಾಟ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಬ್ರು ಏಜೆಂಟ್ ಬರ್ತಾರೆ, ಆ ಏಜೆಂಟ್ಗೆ ನಾವು ಕಮಿಷನ್ ಕೊಡ್ಬೇಕಾಗುತ್ತೆ, ಅವ್ರು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಈಗ ಅಮೆಜಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಒಳಗಡೆ ಪ್ರೊಡಕ್ಟ್ ಗಳನ್ನ ಸೇಲ್ ಮಾಡ್ತಿರ್ತಾರೆ. ಅದರಲ್ಲಿ ನಿಮ್ಗೆ ಬಹಳಷ್ಟು ಇಷ್ಟವಾಗಿರುವಂತದ್ದು, ಸಪೋಸ್ ನೀವು ತರಿಸ್ಕೊಂಡಿರುವಂತ ಒಂದು ಐಟಮ್ಸ್ ಆಗಿರ್ಬೋದು, ಅದನ್ನ ನೀವು ಏನ್ ಮಾಡೋದಂದ್ರೆ ಬೇರೆಯವರಿಗೆ ಅದರ ಒಂದು ಲಿಂಕ್ ಅನ್ನ ಕಳಿಸುವಂತದ್ದು. ಗೊತ್ತಾಗಿದೆ, ಈಗ ಸಪೋಸ್ ನೋಡಿ ಮಳೆಗಾಲ ಜಾಸ್ತಿ ಇದೆ, ಬೈಕ್ ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಒಂದು ಜರ್ಕಿನ್ ಬರುತ್ತೆ, ಅದನ್ನ ತಗೊಂಡ್ರೆ ಬಹಳಷ್ಟು ಚೆನ್ನಾಗಿ ಕ್ವಾಲಿಟಿ ಇರುತ್ತೆ. ಅದನ್ನೇ ನಮ್ಮೊಂದು ಸೋಶಿಯಲ್ ಮೀಡಿಯಾ ಪೇಜ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಥವಾ ಕೆಲವರು ಯೂಟ್ಯೂಬ್ ಚಾನಲ್ ಇರುತ್ತೆ. ಅಲ್ಲಿ ನೀವೇನ್ ಮಾಡಬೇಕು, ನೀವು ಖರೀದಿ ಮಾಡಿರುವಂತ ಪ್ರೊಡಕ್ಟ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಬೇರೆಯವರಿಗೆ ರೆಫರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು ಖರೀದಿ ಮಾಡ್ಬೇಕಂತೇನಿಲ್ಲ, ಅಂದ್ರೆ ನೀವು ಖರೀದಿನೇ ಮಾಡ್ಬೇಕಂತೇನಿಲ್ಲ. ಅಲ್ಲಿ ನಿಮ್ಗೆ ಯಾವ ಒಂದು ಪ್ರೊಡಕ್ಟ್ ಒಂದು ಅಮೆಜಾನ್ ಆಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೋ ಅದನ್ನ ಈ ರೀಸೆಂಟ್ ಆಗಿ ಯಾರಿಗೆ ಏನ್ ಬೇಕಾಗುತ್ತೆ, ಜನರಿಗೆ ಏನ್ ಬೇಕಾಗಿದೆ, ಅವಶ್ಯಕತೆ ಏನಿದೆ ಅನ್ನೋದನ್ನ ನಾವು ಅದರ ಒಂದು ಲಿಂಕ್ ಅನ್ನ ನಮ್ಮ ಒಂದು ವೆಬ್ಸೈಟ್ ಗಳಲ್ಲಿ ಅಂದ್ರೆ ನಮ್ಮ ಒಂದು ಸೋಶಿಯಲ್ ಮೀಡಿಯಾ ಒಂದು ಪೇಜ್ ಗಳಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡೋ ಮುಖಾಂತರ ನಾವೇನ್ ಮಾಡಬಹುದು ಅಂದ್ರೆ ಲಿಂಕ್ ಶೇರ್ ಮಾಡೋ ಮುಖಾಂತರ, ಆ ಲಿಂಕ್ ಶೇರ್ ಮಾಡಿದ್ರೆ ಎಷ್ಟು ಜನ ಖರೀದಿ ಮಾಡ್ತಾರೆ ಅದರ ಮುಖಾಂತರ ನಿಮ್ಗೆ ಕಮಿಷನ್ ಬರ್ತಾ ಇರುತ್ತೆ. ನೋಡಿ ಚೆನ್ನಾಗಿದೆ, ಇದಕ್ಕೆ ಯಾವುದೇ ರೀತಿಯಿಂದ ಏಜ್ ಲಿಮಿಟ್ ಕೂಡ ಇಲ್ಲ, ಅವ್ರು ಮಾಡ್ಬೇಕೇನ್ರಿ ಸರ್, ಇವ್ರು ಮಾಡ್ಬೇಕೇನ್ರಿ ಅಂತ ಯಾರು ಕೂಡ ಇಲ್ಲ. ಪ್ರತಿಯೊಬ್ಬರು ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ನಾವು ಏನ್ ಮಾಡ್ತಿರ್ತೀವಿ, ಶಾಪಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಅದೇ ಒಂದು ಶಾಪಿಂಗ್ ಮಾಡುವಂತ ಆಪ್ ಮುಖಾಂತರ ಇವತ್ತು ಹಣ ಸಂಪಾದನೆ ಮಾಡಬಹುದು. ಅಮೆಜಾನ್ ಅಫಿಲಿಯೇಟ್ ಮಾರ್ಕೆಟ್ ಮುಖಾಂತರ ನಾವು ಪ್ರತಿ ತಿಂಗಳು 10-15 ಸಾವಿರ ರೂಪಾಯಿ ಯಾವುದೇ ರೀತಿಯಿಂದ ಖರ್ಚು ಇಲ್ಲಾರ್ದೇನೆ ಸುಮ್ನೆ ಅವ್ರ ಲಿಂಕ್ ಅನ್ನ ಬೇರೆಯವರಿಗೆ ಕಳಿಸೋದು, ಅವ್ರಿಗೆ ಇಷ್ಟ ಆಗಿತ್ತು ಅಂದ್ರೆ ತಗೊಂಡಿರ್ತಾರೆ, ಅವರಿಂದ ಹಣ ನಮ್ಗೆ ಬಂದಿರ್ತದೆ. ಇಷ್ಟೇ ಕೆಲಸ ಮಾಡುವಂತದ್ದು, ಯಾಕಂದ್ರೆ ಪ್ರತಿಯೊಂದು ಕೂಡ ಕೆಲಸ ಮಾಡಲೇಬೇಕಾಗತ್ತೆ, ಯಾಕಂದ್ರೆ ಪ್ರತಿಯೊಂದು ಕೂಡ ಶ್ರಮ ಪಡಲೇಬೇಕಾಗತ್ತೆ. ಸುಮ್ನೆ ಯಾವುದೋ ರೀತಿಯಿಂದ ಮಾಡಿದ್ರೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ, ವರ್ಕ್ ಮಾಡ್ಬೇಕಾಗತ್ತೆ. ಪ್ರತಿದಿನ ಒಂದು 10-15 ನಿಮಿಷ ಆಗಿರ್ಬೋದು, 1 ಗಂಟೆಗಳ ಕಾಲ ನಾವು ಕೆಲಸ ಮಾಡ್ಬೇಕಾಗತ್ತೆ. ಯಾವ ರೀತಿಯಾಗಿ ಇವತ್ತು ಅಮೆಜಾನ್ ಆಪ್ ಮುಖಾಂತರ ನಾವು ಹಣ ಸಂಪಾದನೆ ಮಾಡಬಹುದು, ಯಾಕಂದ್ರೆ ಪ್ರತಿಯೊಬ್ಬರ ಮೊಬೈಲ್ ಫೋನ್ ಒಳಗ ಅಮೆಜಾನ್ ಆಪ್ ಅದ, ಅದರ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋರಿ. ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ನಮ್ಮ ಸೋಶಿಯಲ್ ಮೀಡಿಯಾ ಪೇಜ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ನಮ್ಮೊಂದು ಫೇಸ್ಬುಕ್ ಪೇಜ್ ಇರುತ್ತೆ, ಅಥವಾ ನಮ್ಮೊಂದು ವಾಟ್ಸ್ಆಪ್ ಲಿಂಕ್ ಇರುತ್ತೆ. ಅವುಗಳ ಲಿಂಕ್ ಒಳಗಡೆ ಆ ಒಂದು ಅಮೆಜಾನ್ ಆಪ್ ಅಲ್ಲಿ ಇರುವಂತ ಒಂದು ಪ್ರೊಡಕ್ಟ್ ಗಳ ಮಾಹಿತಿಯನ್ನು ನೀವು ಶೇರ್ ಮಾಡಿದ್ರೆ ಅದರ ಮುಖಾಂತರ ಹಣ ಸಂಪಾದನೆ ಮಾಡಬಹುದು. ನೋಡೋಣ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ಅಮೆಜಾನ್ ಅಫಿಲಿಯೇಟ್ ಮಾರ್ಕೆಟ್ ಮುಖಾಂತರ ಹಣ ಸಂಪಾದನೆ ಮಾಡಬಹುದು, ಅದರ ಒಂದು ಅಕೌಂಟ್ ಅನ್ನು ಯಾವ ರೀತಿಯಾಗಿ ಓಪನ್ ಮಾಡ್ಕೋಬಹುದು ಅನ್ನೋದರ ಸಂಪೂರ್ಣವಾಗಿ ಲೈವ್ ಆಗಿ ತೋರಿಸ್ಕೊಡ್ತಾ ಇದೀನಿ. ಬರಿ ಸಮಾಧಾನಿತ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕು, ಅರ್ಧಬರ್ಧ ನೋಡಿದ್ರೆ ಏನೂ ಗೊತ್ತಾಗುವುದಿಲ್ಲ, ಒಂದೆರಡು ದಿನ ಡಿಫಿಕಲ್ಟ್ ಅನ್ಸುತ್ತೆ, ಆಮೇಲೆ ಈಸಿ ಆಗಿಬಿಡುತ್ತೆ. ನೀವು ಬಹಳಷ್ಟು ಈಸಿಯಾಗಿ ಕೂಡ ಇದರ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬಹುದು. ಓಕೆ, ನೋಡೋಣ ಯಾವ ರೀತಿಯಾಗಿ ಒಂದು ಅಮೆಜಾನ್ ಅಫಿಲಿಯೇಟ್ ಮಾರ್ಕೆಟ್ ಅಲ್ಲಿ ನಾವು ಯಾವ ರೀತಿಯಾಗಿ ಆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ದುಡಿಯಬಹುದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಮೊಬೈಲ್ ಫೋನ್ ಒಳಗಡೆ ಪ್ರತಿ ತಿಂಗಳು 10-15 ಸಾವಿರ ರೂಪಾಯಿ ಹಣವನ್ನ ಯಾವ ರೀತಿಯಾಗಿ ನಾವು ಪಡ್ಕೋಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರೆ, ಬರಿ ಸಂಪೂರ್ಣವಾಗಿ ನಮ್ಗೆ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಓಕೆನಾ? ಓಕೆ, ಮೊದಲಿಗೆ ನಾವು ಏನ್ ಮಾಡ್ಬೇಕು, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಮೊದಲಿಗೆ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿಂದ ಅಮೆಜಾನ್ ಅಫಿಲಿಯೇಟ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಬ್ರೌಸರ್ ಮಾಡ್ಕೋಬಹುದು. ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು. ಇದರ ಕೆಳಗಡೆ ಕಾಣಿಸ್ತಾ ಇರುತ್ತೆ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತೇಳಿ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ
ಇಲ್ಲಿಂದ ನೀವು ಏನ್ ಮಾಡಬೇಕಾಗುತ್ತೆ, ಜಾಯಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಜಾಯಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಮಗೆ ಅಮೆಜಾನ್ ನಮ್ಮ ಹತ್ರ ಏನಾದರೂ ಅಕೌಂಟ್ ಇತ್ತು ಅಂದ್ರೆ ನಮ್ಮ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡು ನಾವು ಸೈನ್ ಇನ್ ಆಗ್ಬೋದು. ಇಲ್ಲ ಸರ್ ನಾನು ಇವತ್ತೇ ರಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ ಅಂದ್ರೆ ಕೆಳಗಡೆ ಕ್ರಿಯೇಟ್ ಯುವರ್ ಅಮೆಜಾನ್ ಅಕೌಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಹೆಸರನ್ನು ಹಾಕಿ, ಅದಾದ್ಮೇಲೆ ನೀವು ಒಂದು ಇಮೇಲ್ ಐ ಡಿಯನ್ನು ಹಾಕಿ, ಅದಾದ ನಂತರ ಒಂದು 6 ಡಿಜಿಟ್ನ ಒಂದು ಪಾಸ್ವರ್ಡ್ ಅನ್ನು ಹಾಕೋಬೇಕಾಗುತ್ತೆ. ಮೇಲ್ಗಡೆ ಕೊಟ್ಟಿರುವಂತಹ ಪಾಸ್ವರ್ಡ್ ಅನ್ನೇ ಕೆಳಗಡೆ ಸಂಪೂರ್ಣವಾಗಿ ಹಾಕಿ ನೀವು ಕ್ರಿಯೇಟ್ ಯುವರ್ ಅಮೆಜಾನ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಈಗೇನ್ ಮಾಡ್ಬೇಕಂದ್ರೆ ಒಂದು ಫಜಲ್ ಅನ್ನ ಸಾಲ್ವ್ ಮಾಡುವಂತದ್ದು ಬಂದಿರತ್ತೆ, ಅವಾಗ ನೀವು ಸ್ಟಾರ್ಟ್ ಫಜಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲೇನ್ ಮಾಡ್ಬೇಕಾಗುತ್ತೆ, ಸಾಲ್ವ್ ದಿಸ್ ಫಜಲ್ ಟು ಪರ್ಫೆಕ್ಟ್ ಯುವರ್ ಅಕೌಂಟ್ ಅಂತ ಬಂದಿರತ್ತೆ, ಅವಾಗ ನೀವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇದರಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡ್ತಾ ಹೋಗ್ಬೇಕು. ಓಕೆ, ನೋಡ್ಬೋದು ಸಂಪೂರ್ಣವಾಗಿ ನಾವು ಏನ್ ಮಾಡ್ತಾ ಇದೀವಿ, ಸಾಲ್ವ್ ಮಾಡ್ತಿದ್ದಾನೆ. ನಿಮ್ಮ ಒಂದು ಇಮೇಲ್ ಐಡಿಗೆ ಒಂದು OTP ಬಂದಿರತ್ತೆ, ಆ ಒಂದು OTP ಅನ್ನ ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಇಮೇಲ್ ಐಡಿಗೆ ಬಂದಿರುವಂತ OTP ಅನ್ನ ಹಾಕಿದ ನಂತರ ವೆರಿಫೈ ಅಂತ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ವೆರಿಫೈ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ, ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನು ಹಾಕಬೇಕಾಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನು ಹಾಕೊಳ್ಳಿ, ಅದಾದ ನಂತರ ಆಡ್ ಮೊಬೈಲ್ ನಂಬರ್ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಈಗ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರತ್ತೆ, ಆ ಒಂದು OTP ಅನ್ನು ಸಂಪೂರ್ಣವಾಗಿ ಇಲ್ಲಿ ಹಾಕಿದ ನಂತರ ಕ್ರಿಯೇಟ್ ಯುವರ್ ಅಮೆಜಾನ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡ್ಬೋದು ಸಂಪೂರ್ಣವಾಗಿ ನಾವು ಕ್ರಿಯೇಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆಗಿರುತ್ತೆ. ಈಗೇನ್ ಮಾಡ್ಬೇಕಾಗುತ್ತೆ, ಜಾಯಿನ್ ನೌ ಫ್ರೀ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ನಾವು ಕ್ರಿಯೇಟ್ ಯುವರ್ ಅಮೆಜಾನ್ ಅಸೋಸಿಯೇಟ್ ಒಂದು ಅಕೌಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅಬೌಟ್ ಒಂದು ಅಕೌಂಟಿನ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ, ವೆಬ್ಸೈಟ್ ಡೀಟೇಲ್ಸ್ ಮತ್ತೆ ಅಥವಾ ಆಪ್ ಇತ್ತು ಅಂದ್ರೆ ಕೊಡಬೇಕಾಗುತ್ತೆ, ಜೊತೆಗೆ ನಮ್ಮೊಂದು ಪ್ರೊಫೈಲ್ ಆಗಿರಬಹುದು. ನೆಕ್ಸ್ಟ್ ಅದಾದ ನಂತರ ಸ್ಟಾರ್ಟ್ ಯೂಸಿಂಗ್ ಅಸೋಸಿಯೇಟ್ ಕಂಟ್ರೋಲರ್ಸ್ ಇರುತ್ತೆ, ಇವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಈ ಒಂದು ಫಾರ್ಮ್ ಅನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಬಹಳಷ್ಟು ಈಸಿ ಆಗಿರುತ್ತೆ. ಮೊದಲಿಗೆ ನಿಮ್ಮ ಒಂದು ಹೆಸರನ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಹೆಸರು ಹಾಕಿದ ನಂತರ ನಿಮ್ಮ ಒಂದು ಅಡ್ರೆಸ್ ಅನ್ನ ಹಾಕೊಳ್ಳಿ, ಮೇಲ್ಗಡೆ ಹಾಕಿರುವಂತ ಅಡ್ರೆಸ್ ಅನ್ನ ಕೆಳಗಡೆ ಸಂಪೂರ್ಣವಾಗಿ ಫಿಲ್ ಮಾಡ್ಕೊಳ್ಳಿ. ಅದರ ನಂತರ ಮೂರನೇ ಅಡ್ರೆಸ್ ಅಂತ ಇರುತ್ತೆ, ಒಂದು ಅಡ್ರೆಸ್ ಹಾಕಿದ್ರೆ ಸಾಕು, ಮೂರು ಅಡ್ರೆಸ್ ಹಾಕುವಂತ ಅವಶ್ಯಕತೆ ಇಲ್ಲ. ಅದಾದ ನಂತರ ನಿಮ್ಮ ಒಂದು ಸಿಟಿಯನ್ನು ಆಯ್ಕೆ ಮಾಡ್ಕೋಬೇಕು, ಅದಾದ್ಮೇಲೆ ಒಂದು ಸ್ಟೇಟ್ ಅನ್ನ ಸಂಪೂರ್ಣವಾಗಿ ಹಾಕೋಬಿಡಿ. ಜಸ್ಟ್ ನಿಮ್ಮ ಒಂದು ಪೋಸ್ಟಲ್ ಕೋಡ್, ನಿಮ್ಮ ಒಂದು ಪಿನ್ ಕೋಡ್ ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ಕಂಟ್ರಿ ಅಂತ ಇರುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಬರುತ್ತೆ, ನಿಮ್ಮ ಒಂದು ಮೊಬೈಲ್ ಫೋನ್ ನಂಬರ್ ಅನ್ನ ಸಂಪೂರ್ಣವಾಗಿ ಆಡ್ ಮಾಡ್ಕೋಬೇಕು. ಮತ್ತೆ ನಾವು ಕೆಳಗಡೆ ನೋಡಿದಾಗ ಇದರ ಮೇಲ್ಗಡೆ 2 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ಮೇಲ್ಗಡೆ ಆಯ್ಕೆ ಸರಿಯಾಗಿರಲಿ ಮತ್ತೆ ಕೆಳಗಡೆ ಕೂಡ ನೀವು ವೇಟ್ ಮಾಡಬೇಕು. ಇಲ್ಲಿ ಸಪೋಸ್ ನೀವೇನಾದ್ರೂ US ಅವರಿಗೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರ ಅಂತ ಕೇಳುತ್ತೆ, ನೀವು US ದವರು ಸಿಟಿಸನ್ ಆಗಿದ್ರೆ ನೀವು ಇದನ್ನ ಎಸ್ ಅಂತ ಹೇಳಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳಿ ಮತ್ತೆ ನೀವು ಏನ್ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ, ಒಂದು ಅಡ್ರೆಸ್ ಸಜೆಷನ್ಗೋಸ್ಕರ ಬಂದಿರುತ್ತೆ. ಈಗ ಸಪೋಸ್ ಜಿಲ್ಲೆಗಳ ಹೆಸರನ್ನ ನಾವು ಚೇಂಜಸ್ ಮಾಡಿರ್ತೀವಿ, ಮೊದಲಿಗೆ ಒಂದು ಹೆಸರು ಇರುತ್ತೆ ಆಮೇಲೆ ಒಂದು ಹೆಸರನ್ನ ಚೇಂಜಸ್ ಮಾಡಿರ್ತೀವಿ. ಈ ರೀತಿಯಾಗಿ ಬಂದಾಗ ಇದಕ್ಕೆ ಈಗ ಸಂಬಂಧಪಟ್ಟಿರುವ ಹಾಗೆ ಒರಿಜಿನಲ್ ಹೆಸರು ಯಾವ್ದಿದೆಯೋ ಅದನ್ನ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಈಗ ಸಪೋಸ್ ಹೆಸರನ್ನ ಬೇರೆ ಬೇರೆ ಬದಲಾವಣೆ ಮಾಡಿರ್ತಾರೆ, ಡಿಸ್ಟ್ರಿಕ್ಟ್ ಹೆಸರುಗಳನ್ನ ಚೇಂಜಸ್ ಮಾಡಿರ್ತಾರೆ, ಹಾಗಾದ್ರೆ ನಿಮ್ಮ ಒಂದು ಊರಿನ ಹೆಸರು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿಕೊಂಡು ಸೆಲೆಕ್ಟ್ ಒರಿಜಿನಲ್ ಅಡ್ರೆಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಮಾಡಿದ ನಂತರ ಮತ್ತೆ ನಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ, ಅಂದ್ರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಒಂದು ಪೇಜ್ಗಳ ಒಂದು ಲಿಂಕ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಅಂದ್ರೆ ನಾವು ಏನು ಹಾಕಬೇಕಪ್ಪ ಅಂದ್ರೆ, ಈಗ ಸಪೋಸ್ ನಿಮ್ಮ ಒಂದು ಫೇಸ್ಬುಕ್ ಐಡಿ ಇತ್ತು ಅಂದ್ರೆ ಆ ಒಂದು ಫೇಸ್ಬುಕ್ನ ಲಿಂಕ್ ಹಾಕ್ಬೋದು, ಇಲ್ಲ ಸರ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಇದೆ ಅದರ ಕೂಡ ಲಿಂಕ್ ಹಾಕ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ಒಂದು 50 ಲಿಂಕ್ಗಳನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ನಿಮ್ಗೆ ಎಷ್ಟು ಬೇಕು 50 ತನಕ ಕೂಡ ನೀವು ಸಂಪೂರ್ಣವಾಗಿ ಲಿಂಕ್ಗಳನ್ನ ಇಲ್ಲಿ ಶೇರ್ ಮಾಡ್ಕೋಬಹುದು. ಓಕೆನಾ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಸಪೋಸ್ ಆಪ್ ಇತ್ತು ಅಂದ್ರೆ ನೀವು ಅದನ್ನು ಕೂಡ ಸಂಪೂರ್ಣವಾಗಿ ಹಾಕ್ಬೋದು. ಇಲ್ಲ ಸರ್ ನನ್ನ ಒಂದು ಫೇಸ್ಬುಕ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಂದ್ರೆ ನೀವು ಏನ್ ಮಾಡಬೇಕು, ಇಲ್ಲ ಸರ್ ನನ್ನ ಯೂಟ್ಯೂಬ್ ಲಿಂಕ್ ಇದೆ ಅಂದ್ರೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋಬೇಕು. ನಾನು ನನ್ನ ಒಂದು ಯೂಟ್ಯೂಬಿನ ಲಿಂಕ್ ಅನ್ನ ಸಂಪೂರ್ಣವಾಗಿ ಆಡ್ ಮಾಡ್ಕೋತಾ ಇದ್ದೇನೆ. ಯೂಟ್ಯೂಬ್ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮಿನ ಒಂದು ಲಿಂಕ್ ಮತ್ತೆ ಫೇಸ್ಬುಕ್ನ ಲಿಂಕ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋತಾ ಇದ್ದೇನೆ. ಓಕೆ, ನೋಡ್ಬೋದು ನಾನು ಸಂಪೂರ್ಣವಾಗಿ 3 ಲಿಂಕ್ಗಳನ್ನ ಸಂಪೂರ್ಣವಾಗಿ ಹಾಕಿದ್ದೇನೆ. ಯೂಟ್ಯೂಬ್ ಲಿಂಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಲಿಂಕ್ ಕೂಡ ಸಂಪೂರ್ಣವಾಗಿ ಹಾಕಿದ್ದೇನೆ. ಹಾಕಿದ ನಂತರ ಈಗೇನ್ ಮಾಡಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡಬಹುದು ಇನ್ನೊಂದು ನಮಗೆ ಪೇಜ್ ಅನ್ನು ಓಪನ್ ಆದಾಗ ಇಲ್ಲಿಂದ ಏನ್ ಕೇಳುತ್ತೆ ಅಂದ್ರೆ ಅಸೋಸಿಯೇಟ್ ಸ್ಟೋರ್ ಐಡಿ ಅಂತ ಕೇಳುತ್ತೆ. ಅಂದ್ರೆ ನಿಮ್ಮೊಂದು ಅಮೆಜಾನ್ ಒಂದು ಅಸೋಸಿಯೇಟ್ ಒಂದು ಸ್ಟೋರಿನ ಐಡಿ ಹೆಸರು ಏನ್ ಇಡ್ತಾ ಇದ್ದೀನಿ ಅಂತ ಕೇಳುತ್ತೆ. ಅವಾಗ ನಾನು Guru9X ಅಂತ ಸಂಪೂರ್ಣವಾಗಿ ಇಟ್ಕೋತಾ ಇದ್ದೇನೆ. GURU, ಓಕೆ, ಕ್ಯಾಪಿಟಲ್ ಬರಬೇಕು, GURU Guru9X ಅಂತ ಅಷ್ಟೇ ಇಟ್ಕೋತಾ ಇದ್ದಾನೆ. ಓಕೆನಾ, Guru9X ಕೆಳಗಡೆ ಕಾಣಿಸ್ತಿದ್ದಾನೆ. ವೇರ್ ಯುವರ್ ವೆಬ್ಸೈಟ್ ಮೊಬೈಲ್ ಆಪ್ ಅಂತ ಕೇಳುತ್ತೆ, ಅದನ್ನೇನು ಅಷ್ಟೇನು ಬರಿಬೇಡಿ, ಸೋಷಿಯಲ್ ಮೀಡಿಯಾ ಅಂತ ಅಷ್ಟೇ ಬರೆದ್ರೆ ಸಾಕು. ಇದನ್ನು ಸಂಪೂರ್ಣವಾಗಿ ಹಾಕಿದಾನಂದ್ರೆ ಕೆಳಗಡೆ ಬರಬೇಕಾಗತ್ತೆ, ಕೆಳಗಡೆ ಬರ್ತಿದ್ದಾನೆ. ಇಲ್ಲಿ ಬಹಳಷ್ಟು ಒಂದು ಆಪ್ಷನ್ಸ್ಗಳನ್ನ ಕೇಳ್ತಾ ಇರತ್ತೆ. ಇದರಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಗ್ರೂಪ್ ಆಗಿರ್ಬೋದು, ಈ ರೀತಿಯಾಗಿ ಕೇಳ್ತಾ ಇರತ್ತೆ. ಇದರಲ್ಲಿ ನಾನು ಅದರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿಂದ ನಾವು ಅದರ್ಸ್ ಅನ್ನ ಸೆಲೆಕ್ಷನ್ ಮಾಡ್ತಿದ್ದಾನೆ.
ಸರಿಯಾಗಿ ಗೊತ್ತಾಯ್ತು ಅಂತ ಕೇಳುತ್ತೆ, ಅವಾಗ ನೀವು ಏನ್ ಮಾಡಬಹುದು, ಆ ಬ್ಲಾಗ್ ಪೋಸ್ಟ್ ಆಗಿರ್ಬೋದು, ವರ್ಡ್ ಆಫ್ ಮೌತ್ ಆಗಿರ್ಬೋದು, ಅಥವಾ ಇದರಲ್ಲಿ ಏನ್ ಮಾಡ್ಬೇಕು, ಸಪೋಸ್ ಇಲ್ಲ ಸರ್ ನನಗೆ ಯಾರೋ ಒಬ್ರು ಹೇಳಿದ್ರು, ನೀವು ಹೇಳ್ತಿದ್ದಂಗೆ ಇನ್ನೊಬ್ರು ಹೇಳಿದ್ರು ನನಗೆ ಅವಾಗ ಗೊತ್ತಾಯ್ತು ಅಂದ್ರೆ ವರ್ಡ್ ಆಫ್ ಮೌತ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ನೀವೇನ್ ಮಾಡಬೇಕು, ಕೆಳಗಡೆ ಮೆನ್ಷನ್ ಮಾಡಬೇಕು. ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವೇನ್ ಮಾಡಬೇಕಾಗುತ್ತೆ, ಅದನ್ನ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಇತ್ತು ಅಂದ್ರೆ ಕ್ಯಾಪಿಟಲ್ ಹಾಕಬೇಕು, ಸ್ಮಾಲ್ ಲೆಟರ್ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಹಾಕೋಬೇಕು. ಹಾಕಿದ ನಂತರ ಏನ್ ಮಾಡಬೇಕು, ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಈಗ ಮತ್ತೆ ಫಿನಿಶ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಮತ್ತೆ ಇಲ್ಲೇ ಇನ್ನೊಂದೇನೋ ನಾವು ಬಿಟ್ಟಿದ್ದೀವಿ. ಇಲ್ಲಿ ಏನು ಕೇಳ್ತಾ ಇದೆ ಅಂದ್ರೆ, ನಾವು ಇಲ್ಲಿ ಜಸ್ಟ್ ಫಾರ್ ದ ನೀವು ಏನ್ ಮಾಡ್ಕೊಂಬಿಡಿ, ಸೋಷಿಯಲ್ ಮೀಡಿಯಾ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಓಕೆ, SOCIAL ಸೋಷಿಯಲ್ ಮೀಡಿಯಾ, MEDIA ಸೋಷಿಯಲ್ ಮೀಡಿಯಾ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ಬಿಡಿ. ಓಕೆ, MEDIA ಸೋಷಿಯಲ್ ಮೀಡಿಯಾ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡು ಈಗ ಫಿನಿಶ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಸಂಪೂರ್ಣವಾಗಿ ನಾವು ಫಿನಿಶ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ಇಲ್ಲಿಂದ ನಮಗೆ ಒಂದು ಅಸೋಸಿಯೇಟ್ ID ಕೂಡ ಸಂಪೂರ್ಣವಾಗಿ ಅವರು ಜನರೇಟ್ ಮಾಡಿ ಕೊಡ್ತಾರೆ. ಈ ಒಂದು ಐಡಿಯನ್ನ ಒಂದ್ ಕಡೆ ಬರೆದಿಟ್ಕೋಬೇಕು, ಸಂಪೂರ್ಣವಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಅದಾದ್ಮೇಲೆ ಈಗೇನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಒಂದು ಎಂಟೈರ್ ಪೇಮೆಂಟ್ ಡೀಟೇಲ್ಸ್ ನೀವು ಇವಾಗ್ಲೇನೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗತ್ತೆ, ಅಥವಾ ನೀವು ಕೊಡ್ತೀರಾ ಅಂದ್ರೆ ಇವಾಗ್ಲೇನೆ ಹಾಕೋಬಹುದು. ಇಲ್ಲ ಸರ್ ನಾನು ಬ್ಯಾಂಕ್ ಡೀಟೇಲ್ಸ್ ಆಮೇಲೆ ಕೊಡ್ತಾ ಇದ್ದೀನಿ ಅಂದ್ರೆ ಲೆಟರ್ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ಅರ್ನ್ ಮಾಡ್ತಾ ಇದೀವಿ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಆಮೇಲೆ ಆದ್ರೂ ಕೊಡ್ಬೋದು, ಎರಡು ಆಪ್ಷನ್ಸ್ ಇದ್ದಿರುತ್ತೆ ನಿಮ್ಗೆ. ನೋ ಆದ್ರೂ ಕೊಡ್ಬೋದು, ಆಮೇಲೆ ಆದ್ರೂ ಕೊಡ್ಬೋದು. ನಾವೇನ್ ಮಾಡೋಣ ಈಗ, ನಾನು ನೋ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡಿ ತೋರಿಸ್ತೇನೆ ನಿಮ್ಗೆ ಅಲ್ಲಿ ಏನೆಲ್ಲ ಕೇಳುತ್ತೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಓಕೆನಾ? ಓಕೆ, ಈಗೇನ್ ಮಾಡ್ಬೇಕಪ್ಪ ಅಂದ್ರೆ, ಸಂಪೂರ್ಣವಾಗಿ ನಮ್ಮ ಒಂದು ಐಡಿಗೆ ಕೊಟ್ಟಿರುವಂತಹ ಒಂದು ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ನೀವು ಮೆನ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಪಾಸ್ವರ್ಡ್ ಹಾಕಿದ ನಂತರ ಸೈನ್ ಇನ್ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಒಂದು ಎರಡು ಸ್ಟೆಪ್ನ ಒಂದು ವೆರಿಫಿಕೇಶನ್ ಇದ್ದಿರುತ್ತೆ. ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ನೀವು ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿಂದ ಒಂದು ಪ್ಲೀಸ್ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಸಂಪೂರ್ಣವಾಗಿ ಬಂದಿರುವಂತಹ OTP ನ ಹಾಕಿದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಮಾಡಿದ ನಂತರ ಇಲ್ಲಿಂದ ಬ್ಯಾಂಕ್ ಹೋಲ್ಡರ್ಸ್ ಅಕೌಂಟ್ ಒಂದು ಹೆಸರು ಕೇಳುತ್ತೆ. ಸಂಪೂರ್ಣವಾಗಿ ಇವುಗಳನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ಮಾಡಿದ ನಂತರ ಇವೆಲ್ಲವನ್ನು ಕೂಡ ನಾನು ಸರಿಯಾಗಿ ಫಿಲ್ ಮಾಡ್ಕೋತೇನೆ. IFSC ಕೋಡ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನೀವು ಸಬ್ಮಿಟ್ ಟು ಕಂಟಿನ್ಯೂ ವಿತ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೂಡ ನಾವು ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಇಲ್ಲ ಸರ್ ನಾನು ಸ್ಕಿಪ್ ಪೇಮೆಂಟ್ ಅಂಡ್ ಕಂಟಿನ್ಯೂ ವಿತ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂದ್ರೆ ನೀವು ಇದರ ಮೇಲೆ ಅಂದ್ರೆ ನೀವು ಆಮೇಲೆ ಕೂಡ ಈ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ, ಸಂಪೂರ್ಣವಾಗಿ ಹಾಕೊಳ್ಳಿ. ಈಗೇನ್ ಮಾಡ್ತಾ ಇದ್ರೆ, ನಾನು ಇದನ್ನ ಸಂಪೂರ್ಣವಾಗಿ ಸ್ಕಿಪ್ ಅನ್ನ ಮಾಡ್ಕೋತಾ ಇದ್ದೆ, ನಾನು ಈ ಆಮೇಲೆ ಸಂಪೂರ್ಣವಾಗಿ ಇದರ ಒಂದು ಡೀಟೇಲ್ಸ್ ಅನ್ನ ಆಡ್ ಮಾಡ್ಕೋತಾ ಇದ್ದೆ. ಯಾಕಂದ್ರೆ ನನ್ನ ಕಡೆ ಪಾಸ್ಬುಕ್ ಇಲ್ಲದೆ ಇರೋದ್ರಿಂದ ಇದನ್ನ ಸ್ಕಿಪ್ ಮಾಡ್ಕೋತಾ ಇದ್ದೆ. ನಿಮ್ಮ ಹತ್ರ ಇತ್ತು ಅಂದ್ರೆ ಇದನ್ನ ಸಂಪೂರ್ಣವಾಗಿ ನೀವು ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಸ್ಕಿಪ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದಾನೆ. ಓಕೆ, ಇದೆಲ್ಲ ಆದ ನಂತರ ಇನ್ನೊಂದು ಬರುತ್ತೆ ನಮಗೆ ಸರ್, ಅಮೆಜಾನ್ ಒಳಗಡೆ ಪ್ರಾಡಕ್ಟ್ ಗಳನ್ನ ಯಾವ ರೀತಿಯಾಗಿ ಶೇರ್ ಮಾಡ್ಬೇಕು ಸರ್, ನಮಗೆ ಯಾವ ರೀತಿಯಾಗಿ ಹಣ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇವಾಗ ಇದ್ದಿರತ್ತೆ. ಈಗೇನ್ ಮಾಡ್ಬೇಕು, ಜಸ್ಟ್ ಫಾರ್ ದ ಅಮೆಜಾನ್ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಅಮೆಜಾನ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾನೆ. ಈ ರೀತಿಯಾದಂತಹ ಒಂದು ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಅಮೆಜಾನ್ ಇಡಿಯಾ ಅಂತ ಇರುತ್ತೆ. ಅಂದ್ರೆ ನೀವು ಏನು ಖರೀದಿ ಮಾಡ್ತಾ ಇದ್ರಿ, ಏನು ಶೇರ್ ಮಾಡ್ತಾ ಇದ್ರಿ, ಬೇರೆಯವರಿಗೆ ಯಾವ ವಸ್ತುಗಳನ್ನ ನೀವು ಅವರಿಗೆ ರೆಫರ್ ಮಾಡ್ತಾ ಇದ್ದೀರೋಂತ ಅದರ ಮೇಲೆ ಹೋಗುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಒಂದು ಅಮೆಜಾನ್ ಒಂದು ಇಂಡಿಯನ್ ಒಂದು ಆನ್ಲೈನ್ ಶಾಪಿಂಗ್ ಒಳಗಡೆ ಸಂಪೂರ್ಣವಾಗಿ ಹೋಗಿ ಒಂದು ಪ್ರಾಡಕ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೋತೇನೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಹೆಡ್ ಫೋನ್ ರೇಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಕಾಣಿಸ್ತಾ ಇದೆ. ಈ ಇದರ ಲಿಂಕ್ ಅನ್ನ ನಾನು ಬೇರೆಯವರಿಗೆ ಶೇರ್ ಮಾಡ್ತಾ ಇದ್ದೀನಿ, ಅಂದ್ರೆ ಇದಕ್ಕೆ ಖರೀದಿ ಮಾಡ್ಕೊಳ್ಳಿ ಅಂತ ಬೇರೆಯವರಿಗೆ ಹೇಳ್ತಾ ಇದ್ದೀನಿ. ಅವರು ಬೇರೆಯವರು ಖರೀದಿ ಮಾಡಿದ್ರೆ ನನಗೆ ಅಮೌಂಟ್ ಬರುತ್ತೆ. ಇದನ್ನು ಯಾವ ರೀತಿಯಾಗಿ ನಮ್ಮ ವಾಟ್ಸ್ಆಪ್ ಆಗಿರ್ಬೋದು ಮತ್ತೆ ಇನ್ನಿತರ ಒಂದು ನಮ್ಮ ಪೇಜ್ ಗಳಿದಾವಲ್ಲ ಅಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಈಗೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇದನ್ನ ನಾವು ಫೇಸ್ಬುಕ್ ಆಗಿರ್ಬೋದು ಬೇರೆ ಕಡೆ ಶೇರ್ ಮಾಡ್ಬೇಕಾಗಿತ್ತು ಅಂದ್ರೆ ಈಗೇನ್ ಮಾಡ್ಬೇಕಂದ್ರೆ, ಇಲ್ಲಿ ಇದರ ಒಂದು ಲಿಂಕ್ ಅನ್ನ ಯಾವ ರೀತಿಯಾಗಿ ತಗೋಬೇಕು ಸರ್ ಅಂದ್ರೆ, ಇಲ್ಲಿಂದ ಗೆಟ್ ಲಿಂಕ್ ಅಂತ ಇರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಎರಡು ಪೇಜ್ ಗಳನ್ನ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಅಂದ್ರೆ ನಮ್ಮೊಂದು ಸ್ಟೋರ್ ID ಆಗಿರುತ್ತೆ ಮತ್ತೆ ಟ್ರ್ಯಾಕ್ ID ಕೂಡ ಕಾಣಿಸ್ತಾ ಇರುತ್ತೆ. ಅದ್ರ ಕೆಳಗಡೆ ಒಂದು ಲಿಂಕ್ ಕೂಡ ಬಂದಿರುತ್ತೆ. ಇಲ್ಲಿ ಶಾರ್ಟ್ ಲಿಂಕ್ ಇರುತ್ತೆ, ಇಲ್ಲಿ ಫುಲ್ ಲಿಂಕ್ ಬೇಕಾದ್ರೆ ಫುಲ್ ಲಿಂಕ್ ತಗೋಬಹುದು. ಇಲ್ಲ ಸರ್ ಶಾರ್ಟ್ ಲಿಂಕ್ ಬೇಕು ಅಂದ್ರೆ ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದನ್ನ ಸಂಪೂರ್ಣವಾಗಿ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೋಬಹುದು, ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಮಾಡಿದ ನಂತರ ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ, ಈಗ ನಿಮ್ಮ ಒಂದು ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ಒಂದು ಪೇಜ್ ಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಶೇರ್ ಮಾಡ್ಕೋಬಹುದು. ಓಕೆ, ಇದನ್ನ ಓಪನ್ ಆಗುತ್ತಾ ಇಲ್ಲ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು. ಈ ಇದೇ ರೀತಿಯಾಗಿ ನೀವು ಶೇರ್ ಮಾಡ್ತಿದ್ದಾನೆ. ಅದಾದ ನಂತರ ನೀವೇನ್ ಮಾಡಬಹುದು, ನಿಮ್ಮ ಒಂದು ಆರ್ಡರ್ಸ್ ಆಗಿರ್ಬೋದು, ಎಷ್ಟು ಜನ ಅದನ್ನ ಖರೀದಿ ಮಾಡಿದ್ರು, ಅದರಿಂದ ನಿಮ್ಗೆ ಎಷ್ಟು ಅಮೌಂಟ್ ಅರ್ನ್ ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು. ಇಲ್ಲಿಂದ ಅಮೆಜಾನ್ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಏನು ಹಾಕಿರ್ತಾರೆ ನಿಮ್ಮ ಅಕೌಂಟ್ ಒಳಗಡೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇವರ ಆರ್ಡರ್ ಆಗಿರ್ಬೋದು, ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಓಕೆ, ಮುಂದಿನ ದಿನ
ಓಕೆ. ಈ ರೀತಿಯಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ನೀವು ಕೂಡ ನೀವು ಯಾವ್ದನ್ನ ತಗೋತೀರೋ ರೆಫರ್ ಮಾಡ್ತಾ ಹೋದ್ರೆ ನಿಮ್ಗೆ ಅವ್ರ ಕಡೆಯಿಂದ ಅಂದ್ರೆ ಅಮೆಜಾನ್ ಅವರ ಕಡೆಯಿಂದಾನೆ ಕಮಿಷನ್ ಕೊಡ್ತಾ ಇರ್ತಾರೆ. ನೀವು ಆರಾಮ್ ಸರಿ ಸುಮ್ನೆ ನಿಮ್ ಕೆಲಸ ಏನಪ್ಪ, ಯಾವ್ದೊಂದು ಪ್ರಾಡಕ್ಟ್ ನೋಡ್ತೀರಾ ನಿಮ್ಗೆ ಇಷ್ಟ ಆಯ್ತಾ ನೀವು ಖರೀದಿ ಮಾಡ್ರಿ ಬಿಡ್ರಿ. ಸಪೋಸ್ ಬೇರೆಯವರಿಗೆ ಅದನ್ನ ನಿಮ್ಮೊಂದು ಅಕೌಂಟ್ ಇದೆ ಬೇರೆಯವರಿಗೆ ಶೇರ್ ಮಾಡೋದು ನಿಮ್ ಸ್ನೇಹಿತರಿಗೆ ಯಾರಾದ್ರೂ ಒಬ್ರು ಖರೀದಿ ಮಾಡಿದ್ರು ಅಂದ್ರೆ ಅದರಿಂದ ನಿಮ್ಗೆ ಅಮೌಂಟ್ ಬರ್ತಾ ಇರತ್ತೆ. ದಯವಿಟ್ಟು ಈ ರೀತಿಯಾಗಿ ನಾವು ವೇಟ್ ಮಾಡಬಹುದು ಅಂದ್ರೆ ಹಣವನ್ನ ಮನೆಯಲ್ಲಿ ಕೂತ್ಕೊಂಡು ಒಂದು ಉಚಿತವಾಗಿ ಯಾವುದೇ ರೀತಿಯಿಂದ ರಜಿಸ್ಟ್ರೇಷನ್ ಆಗಿರುವುದಿಲ್ಲ, ಯಾವುದೇ ಏಜೆಂಟ್ ಗಳಿರುವುದಿಲ್ಲ, ಹಣವನ್ನ ಸಂಪಾದನೆ ಮಾಡಬಹುದು. ನೋಡಿದ್ರಲ್ಲ ಸಂಪೂರ್ಣವಾಗಿ ಯಾವ ರೀತಿಯಾಗಿ ರಜಿಸ್ಟ್ರೇಷನ್ ಮಾಡ್ಕೋಬಹುದು, ಯಾವ ರೀತಿಯಾಗಿ ಅಮೆಜಾನ್ ಒಂದು ಅಫಿಲಿಯೇಟ್ ಮಾರ್ಕೆಟ್ ಮುಖಾಂತರ ಯಾವ ರೀತಿಯಾಗಿ ಹಣ ಸಂಪಾದನೆ ಮಾಡಬಹುದು, ಯಾವ ರೀತಿಯಾಗಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬಹುದು ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು. ವೀಕ್ಷಕರೇ ಮತ್ತೆ ಶೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.